ಹಲೋ ಫ್ರೆಂಡ್ಸ್, ನಾನು ರೂಪಾ. ಎಲ್ಲರಿಗೂ ಕಲಿಕೆಗಾಗಿ ರೂಪಾ ಫ್ಯಾಷನಿಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾನು ಒಂದು ಆರ್ಡಿನರಿ ಮಿಷಿನ್ನ ಯೂಸ್ ಮಾಡಿಕೊಂಡು ಯಾವ ರೀತಿಯಲ್ಲಿ ಸಿಂಪಲ್ಲಾಗಿ ಪ್ಯಾಟರ್ನ ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿಯಲ್ಲಿ 5 ಕಲರ್ಸ್ನ ತೊಗೊಂಡಿದ್ದೀನಿ. ಇದೇ ಕಲರ್ಸ್ ತೊಗೋಬೇಕು ಅಂತೆಲ್ಲ ಏನಿಲ್ಲ. ನಿಮಗೆ ಯಾವ ಕಲರ್ ಕಾಂಬಿನೇಷನ್ ಚೆನ್ನಾಗಿ ಕಾಣುತ್ತೆ ಆ ಥರ ಕಾಂಬಿನೇಷನ್ನ ನೀವು ತೊಗೋಬೋದು. 5 ಬಾಬಿನ್ನಲ್ಲಿ ಬೇರೆ ಬೇರೆ ಕಲರ್ದು ದಾರನ ಸುತ್ತಕೊಂಡಿದ್ದೀನಿ. ಈಗ ಈ ರೀತಿಲಿ ಬಾಬಿನ್ಸ್ಗಳನ್ನ ಹಾಕೋಬೇಕು. ನೋಡಿ, 5 ದಾರಗಳನ್ನು ಈ ರೀತಿಲಿ ತೊಗೊಂಡಿದ್ದೀನಿ. ಇವಾಗ ಒಂದು ಸಮನಾಗಿ ಕಟ್ ಮಾಡ್ಕೋಬೇಕು. ನೆಕ್ಸ್ಟು ನಾವು ಮಿಷಿನ್ಗೆ ಯಾವ ರೀತಿಲಿ ದಾರನ ಹಾಕೊತೀವೋ ಅದೇ ರೀತಿಲಿ ದಾರನ ಹಾಕೋಬೇಕು. ಅದರಲ್ಲಿ ಏನೂ ಚೇಂಜಸ್ ಇರಲ್ಲ. ನೋಡಿ, ಈ ರೀತಿ ದಾರನ ಹಾಕೊಂಡಾದ್ಮೇಲೆ ಈಗ ಈ ದಾರನ ಇಲ್ಲಿ ಸೂಜಿ ಒಳಗಡೆ ಹಾಕಬೇಕು. ಅದಕ್ಕೆ ಮೊದಲೇ ಈ ರೀತಿಲಿ ಸಮನಾಗಿ ಇನ್ನೊಂದು ಸಲ ಕಟ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಈ ರೀತಿಲಿ ಒಳಗಡೆ ಹಾಕಬೇಕು. ಈಗ ಕೆಳಗಡೆ ಬಾಬಿನಲ್ಲಿರೋ ಥ್ರೆಡ್ಡನ್ನು ಮೇಲುಗಡೆ ತೊಗೊಂಡು ಬರಬೇಕು. ಕೆಳಗಡೆ ನಾನು ವೈಟ್ ಕಲರ್ ಥ್ರೆಡ್ಡನ್ನು ಹಾಕಿದ್ದೀನಿ. ಯಾವ ಕಲರ್ ಆದರೂ ಹಾಕೋಬೋದು. ನೋಡಿ, ಈ ರೀತಿಲಿ ದಾರನ ಹಾಕೊಂಡಾದ್ಮೇಲೆ ಈಗ ಸ್ಟಿಚಿಂಗ್ನ ಶುರು ಮಾಡಬೇಕು. ನೋಡಿ, ಸ್ವಲ್ಪ ಈ ಟೆನ್ಷನನ್ನು ಅಡ್ಜಸ್ಟ್ ಮಾಡ್ಕೋಬೇಕು ಸ್ಟಿಚ್ಚು ನೀಟಾಗಿ ಬರೋ ರೀತಿಲಿ. ಫ್ರೆಂಡ್ಸ್, ನೋಡಿ, ಒಂದು ಲೈನ್ ಸ್ಟಿಚ್ ಹಾಕಿ ಆಗಿದೆ. ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ನಿಮಗೆ ಪ್ಯಾಟರ್ನ್ ಕ್ರಿಯೇಟ್ ಮಾಡಲಿಕ್ಕೆ ಬರುತ್ತೆ ಅಂದರೆ ಪ್ಯಾಟ್ರನ್ನ ಕ್ರಿಯೇಟ್ ಮಾಡ್ಬೋದು. ಇಲ್ಲ, ನಾವು ಬಿಗಿನರ್ ಸ್ಟೇಜಲ್ಲಿದ್ದೀವಿ, ನಮ್ಗೆ ಇನ್ನೂ ಪ್ಯಾಟ್ರನ್ನ ಕ್ರಿಯೇಟ್ ಮಾಡಲಿಕ್ಕೆ ಬರಲ್ಲ ಅನ್ನೋರು, ಈ ಥರ ಸ್ಟಿಚ್ಚನ್ನ ಒಂದು 2-3 ಲೈನ್ ಹಾಕೋದ್ರಿಂದನು ಸಿಂಪಲಾಗಿ ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ. ಅದನ್ನು ತೋರಿಸ್ಕೊಡ್ತೇನೆ. ಈಗ ನೋಡಿ ನೋಡಿ, ಏನು ಈ ಫೂಟ್ ಎಂಡ್ ಇದೆ, ಈ ಫೂಟ್ ಎಂಡು ಈ ಸ್ಟಿಚ್ ಹತ್ರ ಬರೋ ರೀತಿಲಿ ಇಟ್ಕೋಬೇಕು. ಇಟ್ಕೊಂಡು ಸ್ಟಿಚ್ ಹಾಕ್ತಾ ಹೋಗಬೇಕು. ಫ್ರೆಂಡ್ಸ್, ನೋಡಿ, ಈಗ 2 ಲೈನ್ ಹಾಕಿ ಆಗಿದೆ. ನೆಕ್ಸ್ಟ್ ಇನ್ನೊಂದು ಲೈನ್ ಹಾಕೋಣ. ನೋಡಿ, ನಾನು 3 ಲೈನ್ ಸ್ಟಿಚ್ ಮಾಡಿದ್ದೀನಿ. ಬೇಕಂದರೆ 4 ಲೈನು 5 ಲೈನು ಆ ರೀತಿಲೆಲ್ಲ ಸ್ಟಿಚ್ಚನ್ನು ಮಾಡ್ಕೋಬೋದು. ಇದು ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಸ್ಟಿಚ್ ಮಾಡೋದನ್ನು ತುಂಬ ಈಸಿ. ಇವಾಗ ಇದು ಸ್ಲೀವ್ಸ್ ಎಡ್ಜಿಗೆ ಅಥವಾ ಚೂಡಿದಾರದ್ದು ಟಾಪ್ದು ಬಾಟಮ್ ಎಡ್ಜಿಗೆ ಅಥವಾ ಕತ್ತತ್ರ ಆ ರೀತಿಯಲ್ಲೆಲ್ಲ ಇದನ್ನು ಸ್ಟಿಚ್ ಮಾಡ್ಬೋದು. ಅವಾಗ ನೋಡೋಕೆ ಚೆನ್ನಾಗಿ ಕಾಣುತ್ತೆ. ಫ್ರೆಂಡ್ಸ್, ವಿಡಿಯೋ ಹೇಗೆ ಬಂದಿದೆ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.